ಚಿಕ್ಕಬಳ್ಳಾಪುರ ನಗರದ ಯುವಕರ ತಂಡವೊಂದು ಸರ್ಕಾರಿ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳು ಹಾಗೂ ನ್ಯಾಷನಲ್ ಹೈವೇಗಳ ಬಳಿ ನಿರ್ಗತಿಕರಿಗೆ ಮಧ್ಯಾಹ್ನದ ಊಟ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಗರದ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳ ಮುಂದೆ ಎಷ್ಟೋ ಬಡ ರೋಗಿಗಳ ಸಂಬಂಧಿಕರು ಇರುತ್ತಾರೆ. ಕೆಲವರು ದೂರದಿಂದ ಬಂದಿರುವವರು ಇರುತ್ತಾರೆ. ಅಂತಹವರಿಗೆ ಉಚಿತ ಊಟದ ಪ್ಯಾಕೆಟ್ ನೀಡಿ ಅವರ ಹಸಿವನ್ನು ನೀಗಿಸಿದ್ದೇವೆ. ಇನ್ನು ಕೆಲ ನಿರ್ಗತಿಕರಿಗೆ ಊಟ ನೀಡುತ್ತಿದ್ದೇವೆ ಎಂದು ಯುವಕರು ತಿಳಿಸಿದ್ದಾರೆ. ಅದರಿಂದ ನಿನ್ನೆ ಸ್ಫೂರ್ತಿ ಕಂಡ ನಮ್ಮ ಸ್ನೇಹಿತರು ಮತ್ತು ಕೆಲವು ದಾನಿಗಳು ಫೋನ್ ಮಾಡಿ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ, ನೀವು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ನಮ್ಮ ಸ್ನೇಹಿತರೆಲ್ಲ ಅದಕ್ಕೆ ತುಂಬ ಕೈ ಜೋಡಿಸಿ ಸಂತೋಷಪಟ್ಟು ಇವತ್ತು ಎರಡನೇ ದಿನ ಇವತ್ತು ಸಹ ಮುಂದುವರಿಸಿ ಇವತ್ತು ಸುಮಾರು ನೆನ್ನೆಗಿಂತ ಒಂದು 50 ಜನಕ್ಕೆ ಹೆಚ್ಚಾಗಿ ಮಾಡಿ ಒಂದು 400-405 ಜನಕ್ಕೆ ಇವತ್ತು ಅನ್ನ ಹಂಚುತ್ತಾ ಇದ್ದೀವಿ. ಅದೇ ರೀತಿ ನಮಗೆ ತುಂಬ ಸಂತೋಷ ಆಗಿದ್ದಂದರೆ ಬೈಪಾಸ್ ರಸ್ತೆಯಲ್ಲಿ ಹೋಗಿ ಅಲ್ಲಿ ಲಾರಿ ಚಾಲಕರಿಗೆ ಮತ್ತು ಲಾರಿ ಮಾಲೀಕರಿಗೆ ಅನ್ನ ಕೊಟ್ಟಾಗ ಅವರು ಪಡೆದಂತಹ ಒಂದು ಸಂತೋಷ ಇದೆಯಲ್ಲ, ನಿಜವಾಗ್ಲೂ ನಮಗೆಲ್ಲ ತುಂಬ ಒಂಥರ ಇಷ್ಟನೇ ಕಷ್ಟ. ಯಾಕಂದರೆ ಯಾವುದೇ ಹೋಟೆಲ್ಗಳಿಂದ ಅವರು ತುಂಬ ಒಂದು ಖುಷಿಯಾಗಿ ಸ್ವೀಕಾರ ಮಾಡಿ ಅವ್ರ ಕಡೆಯಿಂದ ನಮಗೆ ನಮಸ್ಕಾರ ಒಂದು ಬರ್ತಲ್ಲ, ಅದು ನಿಜವಾಗ್ಲೂ ನಮಗೆಲ್ಲ ತುಂಬ ಸಂತೋಷ ತಂತು. ಅದಕ್ಕೆ ನಾವು ಇನ್ನೂ ಇದನ್ನು ಈ ಲಾಕ್ಡೌನ್ ಮುಗಿಯೋ ತನಕ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ವಿ. ಇನ್ನು ಕೋವಿಡ್ ನಿಯಂತ್ರಣಕ್ಕಾಗಿ ಹಗಲಿರಲು ಅಹರ್ನಿಶಿ ದುಡಿಯುತ್ತಿರುವ ಪೊಲೀಸರಿಗೆ ಹಾಗೂ ಹೈವೇನಲ್ಲಿ ಪ್ರಯಾಣಿಸುತ್ತಿರುವ ಚಾಲಕರಿಗೆ ಅನ್ನ ನೀರು ಕೊಟ್ಟು ತಮ್ಮ ಕೈಲಾದ ಸಹಾಯ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಅಲ್ಲಿಂದ ಬರ್ತಾ ಇದ್ರೆ ಎಲ್ಲೂ ಓಡಿಸ್ತಾ ಇದ್ದಿಲ್ಲ, ಬಟ್ ನಿಮ್ಮನ್ನು ನೋಡ್ಬಿಟ್ಟು ಪಾಪ ನೀವು ಅಡ್ಡ ಹಾಕಿದ್ರೆ ಹಂಗಾಗಿ ತುಂಬ ಉಪಕಾರ ಆಯಿತು ಸರ್. ಅದೇ ಕಾರಣಕ್ಕೂ ಒಳ್ಳೆಯದಾಗಲಿ ಅಂತ ಬರ್ತೀವಿ. ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.